ಸಾಕ್ಷಿ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ಆ ಸ್ಥಾನಕ್ಕೂ ಗೌರವ ಕನ್ನಡ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ದಾವಣಗೆರೆಯಲ್ಲಿ ಬಿಜೆಪಿಗರ ಭ್ರಷ್ಟಾಚಾರದ ದಂಧೆಗೆ ಕೋಟಿ ಕೋಟಿ ಲೂಟಿಗೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಬಿಜೆಪಿ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಲಂಚದ ಬೇಡಿಕೆಗೆ ಗುತ್ತಿಗೆದಾರ ಸಚಿವನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು ಗುತ್ತಿಗೆದಾರರ ಸಂಘ ಪದೇ ಪದೇ ಹೇಳಿಕೊಳ್ತಾ ಇದ್ರು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದ ಸಿಎಂ ಬೊಮ್ಮಾಯಿಗೆ ದಾವಣಗೆರೆ ಘಟನೆ ಚಡಿಯೇಟು ಕೊಟ್ಟಿದೆ ನಿನ್ನೆ ಸಂಜೆ ನಡೆಸಿದ ಲೋಕಾಯುಕ್ತ ದಾಳಿಯಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನ ಪುತ್ರ ಮಾಡಾಳ್ ಪ್ರಶಾಂತ್ ಹಣದ ರಾಶಿಯೊಂದಿಗೆ ಸಿಕ್ಕಿಬಿದ್ದಿದ್ದಾನೆ ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಗುತ್ತಿಗೆದಾರರೊಬ್ಬರ ಬಳಿ ಎಂಬತ್ತು ಲಕ್ಷ ರೂಪಾಯಿ ಡೀಲ್ ಕುದುರಿಸಿದ ಮಾಡಾಳ್ ಪ್ರಶಾಂತ್ ಅಡ್ವಾನ್ಸ್ ಆಗಿ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದುಕೊಳ್ತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ತಗುಲು ಹಾಕೊಂಡಿದ್ದಾನೆ ಆ ದಾಳಿಯಲ್ಲಿ ಶಾಸಕ ವಿರೂಪಾಕ್ಷಪ್ಪನ ಭ್ರಷ್ಟಾಚಾರದ ವಿಶ್ವರೂಪ ಬೆಳಕಿಗೆ ಬಂದಿದೆ ಅಸಲಿಗೆ ದಾವಣಗೆರೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದ ಪ್ರಕರಣವೇ ಬೇರೆ ಆದರೆ ಇಲ್ಲಿ ಬೆಳಕಿಗೆ ಬಂದ ಪ್ರಕರಣವೇ ಬೇರೆ ಚನ್ನಗಿರಿ ಬಿಜೆಪಿ ಶಾಸಕನ ಪುತ್ರ ಪ್ರಶಾಂತ್ ಮಾಡಾಳ್ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗೆ ಕಚ್ಚಾ ವಸ್ತು ಪೂರೈಕೆ ಮಾಡುವ ಬರೀ ಒಂದು ಟೆಂಡರ್ಗೆ ಎಂಬತ್ತು ಲಕ್ಷ ರೂಪಾಯಿ ಡೀಲ್ ಕುದುರಿಸಿದ್ದ ಮಾಹಿತಿ ಸಿಕ್ಕ ಲೋಕಾಯುಕ್ತ ಅಧಿಕಾರಿಗಳು ಶಾಸಕನ ಪುತ್ರನನ್ನ ಟ್ರ್ಯಾಪ್ ಮಾಡಿದ್ರು ಡೀಲ್ನ ಫಸ್ಟ್ ಅಡ್ವಾನ್ಸ್ ಲಕ್ಷ ಹ್ಯಾಂಡ್ ಓವರ್ ಮಾಡೋ ಹೊತ್ತಿಗೆ ಅಧಿಕಾರಿಗಳು ದಾಳಿ ಮಾಡಿದಾಗ ಬೇರೆ ಡೀಲ್ ಅಲ್ಲಿ ಶಾಸಕನ ಪುತ್ರನಿಗೆ ಕೊಡಲು ತಂದ ಎರಡು ಸೂಟ್ ಕೇಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಅದನ್ನ ಬಿಚ್ಚಿ ನೋಡಿದ ಪೊಲೀಸರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ನಲವತ್ತು ಲಕ್ಷದ ಲಂಚವನ್ನ ಭೇದಿಸಲು ಹೊರಟ ಪೊಲೀಸರಿಗೆ ಅಲ್ಲಿ ಸಿಕ್ಕಿದ್ದಷ್ಟು ಗೊತ್ತಾ ಬರೋಬ್ಬರಿ ಏಳು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಹಣ ಅಬ್ಬಬ್ಬಾ ಒಂದೇ ದಿನ ಶಾಸಕನ ಕುಟುಂಬದ ತಿಜೋರಿ ಸೇರಲಿದ್ದ ಹಣ ಇಷ್ಟೊಂದಾದ್ರೆ ಈ ಶಾಸಕ ಈತನ ಪುತ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಮಾಡಿದ ಹಣದ ಲೆಕ್ಕ ಅದೆಷ್ಟಿರಬಹುದು ನೀವೇ ಊಹಿಸಿ ಬರೀ ಒಬ್ಬ ಶಾಸಕನ ಲಂಚಾವತಾರ ಇದಾದ್ರೆ ಇಡೀ ಸಚಿವ ಸಂಪುಟದ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇಷ್ಟು ದಿನಗಳಲ್ಲಿ ನುಂಗಿದ ಹಣ ಅದೆಷ್ಟಿರಬಹುದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂದೇ ಕುಖ್ಯಾತಿ ಪಡೆದ ಸರ್ಕಾರದ ಕಳಶ ಪ್ರಾಯದಂತಿದೆ ಈ ಪ್ರಕರಣ ಜನರ ಸೇವೆ ಮಾಡಲು ಅದರಲ್ಲೂ ಧರ್ಮ ರಕ್ಷಕ ಪಕ್ಷದ ಶಾಸಕ ಜನರಿಗಾಗಿ ಟೆಂಡರ್ ಕೊಡುವಾಗ ಸ್ವಂತಕ್ಕೆ ಯಾಕೆ ಇಷ್ಟೊಂದು ಹಣ ಪಡಿಬೇಕು ಇದು ಯಾವ ಸೀಮೆಯ ಜನ ಸೇವೆ ಯಾವ ಸೀಮೆಯ ಧರ್ಮ ರಕ್ಷಣೆ ಅಂತ ಧರ್ಮ ದಂಗಲ್ ಮಾಡ್ತಿರುವ ಯಾವುದೇ ಅಬ್ಬೆಪಾರಿಗಳು ಕೇಳ್ತಿಲ್ಲ ಯಾಕೆ ಸುಮಾರು ಒಂದು ಬಿಜೆಪಿ ಸರ್ಕಾರದಿಂದಾಗಿ ರಾಜ್ಯಕ್ಕೆ ದೇಶದ ಭ್ರಷ್ಟಾಚಾರದ ರಾಜಧಾನಿ ಅಂತ ಕುಖ್ಯಾತಿ ಬಂದಿದೆ ಪ್ರಜಾಪ್ರಭುತ್ವದ ದೇವಾಲಯವಾದ ವಿಧಾನಸೌಧವೇ ದಲ್ಲಾಳಿಗಳ ಶಾಪಿಂಗ್ ಮಾಲ್ ಆಗಿದೆ ಎಲ್ಲಿ ಏನನ್ನು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದ್ದು ಇದೇ ಬಿಜೆಪಿಯ ಶಾಸಕ ಎಚ್ ವಿಶ್ವನಾಥ್ ಮುಖ್ಯಮಂತ್ರಿ ಬೊಮ್ಮಾಯಿಯ ಗೃಹ ಕಚೇರಿ ಕಮಿಷನ್ ದಂದೇ ಭ್ರಷ್ಟಾಚಾರದ ಹಣ ಕಲೆ ಹಾಕುವ ಕೇಂದ್ರ ಕಚೇರಿಯಾಗಿದೆ ಅಂದಿದ್ದು ಇದೇ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಲ್ಲಿನ ಅಕ್ರಮದ ಕುರಿತು ಹೇಳಿದ್ದು ಬಿಜೆಪಿಯದ್ದೇ ಶಾಸಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೂಳಿಹಟ್ಟಿ ಶೇಖರ್ ಇನ್ನು ಈಶ್ವರಪ್ಪ ಕಾಮಗಾರಿ ಬಿಲ್ ಪಾಸ್ ಮಾಡೋದಕ್ಕೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಕೊಡಲಾದುದು ಕೊಡದೆ ಹಣ ವಾಪಾಸ್ ಮಾಡಿಲ್ಲ ಅಂತ ಪ್ರಧಾನಿಗೂ ದೂರು ಕೊಟ್ಟು ಪ್ರಯೋಜನವಾಗದೆ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಕೂಡ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿಗರು ಶಾಸಕರಾಗೋದು ಎಂಪಿ ಆಗೋದು ಕಾರ್ಪೊರೇಟ್ ಆಗೋದು ನಿಗಮ ಮಂಡಳಿಯಲ್ಲಿ ಸ್ಥಾನ ಗಿಟ್ಟಿಸೋದು ಸಚಿವರಾಗೋದು ಸರ್ಕಾರ ರಚಿಸೋದು ಜನ ಸೇವೆಗಲ್ಲ ಬದಲಿಗೆ ಜನರಿಗೆ ಸೇರಬೇಕಾದ ಹಣವನ್ನ ಲೂಟಿ ಮಾಡಲು ಮಾತ್ರ ರಾಜ್ಯದ ಜನರನ್ನ ಮಂದಿರ ಮಸೀದಿ ಲವ್ ಜಿಹಾದ್ ಸಾವರ್ಕರ್ ಟಿಪ್ಪು ಅಂತ ಹೊಡೆದಾಡಿಸಿ ಇವರು ಮಾತ್ರ ಕೋಟಿ ಕೋಟಿ ಹಣವನ್ನ ನುಂಗ್ತಾ ಇದ್ದಾರೆ ದ್ವೇಷದ ನಶೆಯಲ್ಲಿ ಬಿದ್ದ ಬಿಜೆಪಿ ಬೆಂಬಲಿಗರಿಗೆ ಯಾರು ಸರ್ಕಾರಿ ಹಣ ಲೂಟಿ ಮಾಡ್ತಿದ್ದಾರೆ ಯಾರು ಸರ್ಕಾರಿ ಸ್ವತ್ತನ್ನ ಮಾರ್ತಿದ್ದಾರೆ ಯಾಕೆ ಬೆಲೆ ಏರಿಕೆ ಆಗ್ತಿದ್ದೆ ಒಂದೂ ಗೊತ್ತಾಗ್ತಿಲ್ಲ ತನ್ನ ಫಾರ್ಟಿ ಪರ್ಸೆಂಟ್ ಧನ ದಾಹಕ್ಕೆ ಬಿಜೆಪಿಗನೇ ಆದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಬಲಿಯಾದಾಗ ಇತ ಈಶ್ವರಪ್ಪ ಗುಂಡ್ಲುಪೇಟೆಯಲ್ಲಿ ಕಾಶಿ ಮತ್ತು ಮಥುರಾದಲ್ಲಿ ಮಸೀದಿಗಳು ಧ್ವಂಸ ಆಗಿದೆ ಎರಡೂ ಕಡೆಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಯೇ ತೀರ್ತೀವಿ ಅಂತ ಭಾಷಣ ಮಾಡ್ತಾ ಇದ್ರು ಹೀಗೆ ಒಂದು ಕಡೆ ಲೂಟಿ ಮಾಡಿ ಅದನ್ನ ಮರೆಸೋದಕ್ಕೆ ಬೇಕಾಗಿ ದೇವಸ್ಥಾನ ಮಸೀದಿ ಆಜಾನ್ ಎಂದೆಲ್ಲ ಬೆಂಕಿ ಹಚ್ಚೋದೆ ಬಿಜೆಪಿಗರ ಬಿಟ್ಟಿದೆ ಜನಸಾಮಾನ್ಯರ ಮಕ್ಕಳಿಗೆ ಧರ್ಮ ರಕ್ಷಿಸಲು ಹೇಳಿ ಕತ್ತಿ ತಲ್ವಾರ್ ತ್ರಿಶೂಲ ವಿತರಿಸುತ್ತಾ ಬಿಜೆಪಿಯ ನಾಯಕರು ತಮ್ಮ ಮಕ್ಕಳನ್ನ ವಿದ್ಯೆ ಬುದ್ಧಿ ಕಲಿಸಿ ಮೇಯಲು ಬೇಕಾದ ಸ್ಥಾನಮಾನ ಕೊಟ್ಟು ದುಡ್ಡು ಮಾಡಿಸಿಕೊಳ್ಳೋದಕ್ಕೆ ಈ ಪ್ರಕರಣವು ಸಾಕ್ಷಿ ಅಫ್ಕೋರ್ಸ್ ಕೋಟಿ ಕೋಟಿ ಹಣದೊಂದಿಗೆ ಲೋಕಾಯುಕ್ತ ಪೊಲೀಸರಿಗೆ ಸೆರೆಯಾದ ದಾವಣಗೆರೆಯ ಶಾಸಕನ ಪುತ್ರ ಪ್ರಶಾಂತ್ ಮಾಡಾಳು ಯಾರ್ ಗೊತ್ತಾ ಬೆಂಗಳೂರು ಜಲಮಂಡಳಿಯ ಮುಖ್ಯ ಹಣಕಾಸು ಅಧಿಕಾರಿ ಇಲ್ಲಿಗೆ ಮುಗ್ದಿಲ್ಲ ಬಿಜೆಪಿಯ ಭ್ರಷ್ಟಾಚಾರದ ಒಂದೊಂದು ಮುಖವು ಆಶ್ಚರ್ಯಗೊಳಿಸ್ತಾ ಇದೆ ಮೂರು ವರ್ಷಗಳಲ್ಲಿ ಬೆಂಗಳೂರು ನಗರದ ರಸ್ತೆ ಗುಂಡಿ ಮುಚ್ಚಲು ಏಳು ಸಾವಿರ ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಅಂತ ಲೆಕ್ಕ ತೋರಿಸ್ತಾ ಇದೆ ಇಪ್ಪತ್ತೈದು ಸಾವಿರ ಗುಂಡಿ ಮುಚ್ಚೋದಕ್ಕೆ ಏಳು ಸಾವಿರ ಕೋಟಿ ರೂಪಾಯಿ ಹಣ ವ್ಯಯಿಸಲಾಗಿದೆ ಎಂದಾದರೆ ಒಂದು ಗುಂಡಿ ಮುಚ್ಚಲು ಇಪ್ಪತ್ತೆಂಟು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿವರೆಗೆ ವೆಚ್ಚ ಮಾಡಿದ್ದಾರೆ ಎಂದಾಯಿತು ಐದರಿಂದ ಹತ್ತು ಸಾವಿರದೊಳಗಿನ ಹಣ ಖರ್ಚು ಮಾಡಿ ಮೂವತ್ತು ಲಕ್ಷದ ಲೆಕ್ಕ ತೋರಿಸುವಾಗ ಇಪ್ಪತ್ತೈದು ಸಾವಿರ ಗುಂಡಿ ಮುಚ್ಚಿ ಬಿಜೆಪಿಗರು ನುಂಗಿದ ಹಣವೆಷ್ಟು ಅಂತ ನೀವೇ ಊಹಿಸಿ ನೋಡಿ ಬಡ ಮಕ್ಕಳ ಮೊಟ್ಟೆ ಟೆಂಡರ್ ಆಗಲಿ ಪೊಲೀಸ್ ಕೆಲಸಕ್ಕೆ ಸೇರೋದಾಗ್ಲಿ ತಹಶೀಲ್ದಾರ್ಗಳು ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಾಗ್ಲಿ ಕಾಮಗಾರಿಗಳ ಬಿಲ್ ಪಾವತಿ ಮಾಡುವಾಗ ಆಗ್ಲಿ ರೋಡ್ ಮುಚ್ಚೋದು ಬ್ರಿಡ್ಜ್ ಕಟ್ಟೋದು ಮೆಟ್ರೋ ಎಲ್ಲದ್ರಲ್ಲೂ ಲಂಚವೋ ಲಂಚ ಬಿಜೆಪಿ ಸರ್ಕಾರದ ಮೊದಲ ಅವಧಿಯಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿತ್ತು ಈಗ ಆ ರೆಕಾರ್ಡನ್ನು ಸ್ವತಃ ಬಿಜೆಪಿಯೇ ಬ್ರೇಕ್ ಮಾಡಿದೆ ಮೊನ್ನೆ ತಾನೇ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಟೆಂಡರ್ ಅನ್ನು ಬಿಜೆಪಿ ಸರ್ಕಾರ ಕರೆದಿದೆ ಫೆಬ್ರವರಿ ಇಪ್ಪತ್ನಾಲ್ಕರ ಮುಂಜಾನೆ ಎರಡು ಮೂವತ್ತರಿಂದ ಫೆಬ್ರವರಿ ಇಪ್ಪತ್ತೈದರ ಮುಂಜಾನೆ ಎರಡು ಮೂವತ್ತರ ನಡುವೆ ಅಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ಒಂದು ಸಾವಿರದ ಎಂಟುನೂರ ಮೂವತ್ತು ಅಲ್ಪಾವಧಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ದಿಢೀರ್ ಅಲ್ಪಾವಧಿ ಟೆಂಡರ್ ಅನ್ನ ಅಗತ್ಯವೇನಿದೆ ಎಂಬ ಪ್ರಶ್ನೆಗೆ ಸ್ವತಃ ಬೊಮ್ಮಾಯಿಯವರಲ್ಲೇ ಆನ್ಸರ್ ಇಲ್ಲ ಬಿಡಿ ಬಿಜೆಪಿ ಪಕ್ಷದವರೇ ಒಬ್ಬರಿಗೊಬ್ಬರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದು ರಿಸರ್ವ್ ಬ್ಯಾಂಕ್ನಲ್ಲಿರೋದಕ್ಕಿಂತ ಹೆಚ್ಚು ಹಣ ಬಿಜೆಪಿಕರ ಕರ ಮನೆಯಲ್ಲಿದೆ ಅಂತ ಕಾಂಗ್ರೆಸ್ ಹೇಳಿದ್ರಲ್ಲಿ ಅನ್ಸುತ್ತೆ ಸಾಕ್ಷಿ ಕೇಳ್ತಾ ಇದರಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ಆ ಸ್ಥಾನಕ್ಕೂ ಗೌರವ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಮೋದಿ ಮತ್ತು ಅಮಿತ್ ಶಾ ಪದೇ ಪದೇ ರಾಜ್ಯಕ್ಕೆ ಬಂದು ಹೋಗ್ತಿದ್ದಾರೆ ಅವರ ಅತಿಥಿ ಸತ್ಕಾರ ನಡೆಯೋದು ಕೂಡ ಜನರ ದುಡ್ಡಿಂದ ಅಂದ್ರೆ ನಮ್ಮ ದುಡ್ಡಿಂದ ಮೊನ್ನೆ ಪ್ರಧಾನಿ ಬಂದಿದ್ದಾಗ ಕೇವಲ ಪೊಲೀಸ್ ಬ್ಯಾರಿಕೇಡ್ ನಿರ್ವಹಣೆ ಒಂದರ ಖರ್ಚಷ್ಟು ಗೊತ್ತಾ ಸರಿಸುಮಾರು ಐವತ್ತೆರಡು ಲಕ್ಷ ರೂಪಾಯಿ ಹೀಗೆ ಜನರ ದುಡ್ಡಿನಿಂದ ರಾಜ್ಯಕ್ಕೆ ಬರ್ತಿರೋ ಇವರಿಗೆ ರಾಜ್ಯದಲ್ಲಿ ನಡೀತಾ ಇರುವ ಈ ಭ್ರಷ್ಟಾಚಾರ ಕಾಣಿಸೋದೇ ಇಲ್ಲ ನೋಡಿ ಈ ಹಿಂದೆ ರಾಜ್ಯಕ್ಕೆ ಆಗಮಿಸಿದ್ದ ದೇಶದ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕವನ್ನ ನೂರಕ್ಕೆ ನೂರರಷ್ಟು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂದಿದ್ರು ಇನ್ನು ಮೋದಿ ಅವರು ನಾ ತಿನ್ನೋದಿಲ್ಲ ತಿನ್ನೋಕು ಬಿಡಲ್ಲ ಅಂತ ಅವಾಗವಾಗ ಹೇಳ್ತಾನೆ ಇರ್ತಾರೆ ಆದ್ರೆ ಫಾರ್ಟಿ ಪರ್ಸೆಂಟ್ ಬಗೆಯಾಗ್ಲಿ ಇಂತಹ ಲೂಟಿಯ ಬಗೆಯಾಗ್ಲಿ ತುಟ್ಟಿ ಪಿಟ್ ಕಂತಿಲ್ಲ ಇನ್ನು ಎಲ್ಲವೂ ಬರೀ ಆರೋಪ ಮಾತ್ರ ಆರೋಪ ಮಾತ್ರ ಅಂತ ಬಂಬುಡ ಬಜಾಯಿಸುವ ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ ಬೊಮ್ಮಾಯಿಯೊಂದಿಗೆ ನಮಗೆ ಕೇಳೋಕಿರೋದು ಇಷ್ಟೇ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರಕ್ಕೆ ಇಷ್ಟು ಸಾಕ್ಷಿ ಸಾಕೆ ಅಥವಾ ಇನ್ನು ಬೇಕೇ ಅಂತ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ